ದೇಶಾದ್ಯಂತ ಏನೋ ಜನರನ್ನ ಬೆಚ್ಚಿ ಬೀಳಿಸಿದಂತ ಕೊರೋನಾಕ್ಕೆ ಇದೀಗ ಸಂಜೀವಿನಿ ಸಿಕ್ಕಿರುವಂತದ್ದು. ಇಂದಿನಿಂದ ದೇಶಾದ್ಯಂತ ಕೊರೋನಾ ವ್ಯಾಕ್ಸಿನ್ ಹಂಚಿಕೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಮೈಸೂರಿನಲ್ಲಿ ಏನು ಕೆಆರ್ ಆಸ್ಪತ್ರೆ ಆಂಬುಲೆನ್ಸ್ ಡ್ರೈವರ್ ಕೂಡ ಈಗಾಗಲೇ ಈ ಒಂದು ಲಸಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಲಸಿಕೆಯನ್ನು ಪಡೆದುಕೊಂಡು 30 ನಿಮಿಷಗಳ ಕಾಲ ಅಬ್ಸರ್ವೇಷನ್ ಅನ್ನು ಮುಗಿಸಿ ಇದೀಗ ಹೊರಗೆ ಬಂದಿದ್ದಾರೆ. ಈಗ ಸಂದೇಶ ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತನಾಡಿಸೋಣ. ಸರ್ ನಮಸ್ತೆ, ಹೇಗೆ ಅನಿಸ್ತಿದೆ ದೇಶದಲ್ಲಿ ಕೊರೋನಾ ಲಸಿಕೆ ಇವತ್ತಿನಿಂದ ಹಂಚಿಕೆ ಆಗ್ತಾ ಇದೆ? ನೀವು ಮೈಸೂರಿನಲ್ಲಿ ಮೊದಲಿಗರಾಗಿ ಕೊರೋನಾ ಲಸಿಕೆಯನ್ನು ಪಡೆದುಕೊಂಡಿದ್ದೀರಿ, ಹೇಗೆ ಅನಿಸ್ತಿದೆ? ಖುಷಿ ಆಗ್ತದೆ ಸರ್, ಮೊದಲನೇ ಲಸಿಕೆ ನಾನು ಪಡೆದಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ನಾನು ಜನತೆಗೆ ಹೇಳೋದು ಏನಂದ್ರೆ, ದಯವಿಟ್ಟು ಎಲ್ಲರೂ ಬಂದು ಯಾರು ಎದುರುಕೊಂಡು ಭಯ ಪಡೋಂತ ಅವಶ್ಯಕತೆ ಇಲ್ಲ. ದಯವಿಟ್ಟು ಧೈರ್ಯವಾಗಿ ಎಲ್ಲರೂ ಬಂದು ಲಸಿಕೆ ಹಾಕಿಸ್ಕೊಳ್ಳಿ, ಕೊರೋನಾ ಮಹಾಮಾರಿಯನ್ನು ನಾಶ ಮಾಡೋಕೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇದರಿಂದ ನಿಮ್ಮನ್ನ ಆಯ್ಕೆ ಮಾಡೋದು ಅಂದ್ರೆ, ಇವತ್ತು ಮೊದಲನೇ ದಿನ ನೀವು ಹಾಕಿಸ್ಕೊಬೇಕು ಅಂತ ಆಯ್ಕೆ ಮಾಡೋದು ಹೇಗೆ ಸರ್? ಅಂದ್ರೆ ನಮ್ಮ ಆರ್ಎಂಓ ಸರ್ ಆದ ರಾಜೇಶ್ ಕುಮಾರ್ ಸರ್, ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದ ನಂಜುನಸ್ವಾಮಿ ಸರ್, ಇವರೇ ನಮಗೆ ಸ್ಟಾರ್ಟಿಂಗ್ ಡ್ಯೂಟಿ ಅಪಾಯಿಂಟ್ ಮಾಡಿದ್ದು ಇವರೇನೆ. ಇವತ್ತು ಅವರೇ ಫಸ್ಟ್ ಹೇಳಿದ್ದು ಈ ತರ ಲಸಿಕೆ ಹಾಕ್ಸ್ಕೋಬೇಕು ಅಂತ. ಅವ್ರು ಹೇಳಿದ ತಕ್ಷಣ ನಾವು ಇಮಿಡಿಯೇಟ್ ಒಪ್ಕೊಂಡ್ವಿ, ಯಾಕಂದ್ರೆ ಅವ್ರು ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತಾ ಇದಾರೆ ಅನ್ನೋ ಉದ್ದೇಶದಿಂದ ಅವ್ರು ಹೇಳಿದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಒಪ್ಕೊಂಡ್ವಿ. ಲಸಿಕೆ ಪಡ್ಕೊಂಡಾಗ ಹೇಗೆ ಅನ್ನಿಸ್ತು ಅಂದ್ರೆ, ನಾರ್ಮಲ್ ಆಗಿ ಇಂಜೆಕ್ಷನ್ ತಗೊಳ್ತಾರ ಅನ್ನಿಸ್ತು, ಅದಾದ ಲಸಿಕೆ ಪಡೆದ ನಂತರ ಯಾವ ರೀತಿ ಆಯ್ತು? ಸ್ಟಾರ್ಟಿಂಗ್ ತಗೋಬೇಕಾದ್ರೆ ಡಿ ಸಿ ಮೇಡಮ್ ಎಲ್ಲ ಇದ್ರು, ಒಂದು ಸ್ವಲ್ಪ ನರ್ವಸ್ ಆಯ್ತು ಅಂದ್ರೆ ಈ ತರ ದೊಡ್ಡವ್ರ ಮುಂದೆ ಎಲ್ಲ ತಗೊಳ್ತೀವಲ್ಲ, ಒಂದು ಖುಷಿ ಆಯ್ತು. ನಾರ್ಮಲ್ ನಾವು ಇಂಜೆಕ್ಷನ್ ತಗೋತೀವಿ ಅದೇ ಫೀಲ್ ಆಯ್ತು, ಬಟ್ ಅದ್ ಬಿಟ್ಟು ಏನ್ ಬೇರೆ ಏನ ಫೀಲ್ ಆಗ್ಲಿಲ್ಲ ಸರ್. ಧೈರ್ಯವಾಗಿ ಇದ್ವಿ, ಬಟ್ ಅದ್ ತಗೊಂಡ್ ಅರ್ಧ ಗಂಟೆಯಿಂದ ನಮ್ಗೆ ಏನು ಪರಿಣಾಮ ಇಲ್ಲ. ನಾರ್ಮಲ್ ಆಗಿ ಹೆಂಗಿದೀವಿ ಹಂಗೆ. ಅಂದ್ರೆ ಈ ಕೊರೋನಾ ಬಗ್ಗೆ ಸಾಕಷ್ಟು ರೂಮರ್ಸ್ ಗಳು ಆಡ್ತಾ ಇವೆ, ಲಸಿಕೆ ತಗೊಂಡ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ, ಆ ರೀತಿ ಮಾತುಗಳು ಕೇಳಿ ಬರ್ತಾ ಇದ್ದೇವೆ. ನೀವು ಲಸಿಕೆ ತಗೊಂಡಿದ್ದೀರಿ, ಅಬ್ಸರ್ವೇಷನ್ ಕೂಡ ಮುಗಿಸಿದಿರಿ, ಜನತೆಗೆ ಏನ್ ಹೇಳ್ತೀರಿ? ಜನತೆಗೆ ನಾನು ಹೇಳೋದು ಏನು ಅಂದ್ರೆ, ಏಜ್ಡ್ ಪರ್ಸನ್ಸ್, ಈಗ ಶುಗರ್, ಬಿ ಪಿ ಬೇರೆ ಕಾಯಿಲೆ ಇರೋಂತ ಪೇಷಂಟ್ಸ್ ಗೆ ನಮ್ಮ ಡಾಕ್ಟರ್ ಸಲಹೆ ಕೊಡ್ತಾರೆ, ಅವ್ರು ತಗೋಬೋದಾ ಏನು ಅಂತ. ಅದನ್ ಬಿಟ್ಟು ನಾರ್ಮಲ್ ಆಗಿರೋ ಜನಗಳು ದಯವಿಟ್ಟು ಧೈರ್ಯವಾಗಿ ಬಂದು ಲಸಿಕೆ ತಗೋಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಎಲ್ಲರೂ ಕೇಳ್ಕೊಳ್ಳೋದ್ರಿಂದ ಕೊರೋನಾ ನಾಶ ಮಾಡಕ್ಕೆ ಸಹಕರಿಸಿ ಅಂತ ಕೇಳ್ತೀನಿ. ಇದಿಷ್ಟು ಏನು ಮೈಸೂರಿನ ಆಂಬುಲೆನ್ಸ್ ಡ್ರೈವರ್ ಆಗಿರುವಂತಹ ಸಂದೇಶ್ ಅವರ ಮಾತಾಗಿರುವಂತದ್ದು. ಇವತ್ತು ನಿಜಕ್ಕೂ ಕೂಡ ಮೊದಲನೇದಾಗಿ ಮೈಸೂರಿನಲ್ಲಿ ಲಸಿಕೆ ಪಡೆದುಕೊಂಡದ್ದು ನನಗೆ ನಿಜಕ್ಕೂ ಕೂಡ ಸಂತೋಷವಾಗ್ತಾ ಇದೆ. ಜನರು ಕೂಡ ಬೇರೆ ರೀತಿಯ ವಿಚಾರಗಳಿಗೆ ಕಿವಿಗೊಡಬಾರದು, ಎಲ್ಲರೂ ಕೂಡ ಡಾಕ್ಟರ್ನ ಸಲಹೆಯನ್ನ ತೆಗೆದುಕೊಂಡು ಲಸಿಕೆಯನ್ನ ಪಡೆದುಕೊಳ್ಳಿ. ಈ ಒಂದು ಲಸಿಕೆಯನ್ನ ಪಡೆದುಕೊಳ್ಳುವಂತ ಮೂಲಕ ಕೊರೋನಾವನ್ನ ತೊಲಗಿಸೋಣ ಅನ್ನೋ ಮಾತನ್ನು ಕೂಡ ಸಂದೇಶ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ವಿನಯ್ ಬಸ್ ಪೆಸ್ಟಲ್ ಟಿವಿ ಮೈಸೂರು.